ಮಾಡ್ದೇ ಇದು ಸರಿಯಾದ ರೀತಿಯಲ್ಲಿ ಹೋಗಬೇಕು ಅಂತ ಸಿ ಬಿ ಐ ತನಿಖೆ ಕೊಡಬೇಕು. ಇಲ್ಲಿ ನಾವು ಯಾರನ್ನೂ ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಯಾರ್ಯಾರು ಇದರಿಂದ ಇದ್ದಾರೆ, ಯಾವ್ಯಾವ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗ್ತದೆ. ಯಾಕೆ ಮುಂದೆ ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂಥ ಕೆಟ್ಟ ಘಟನೆಗಳು ನಡೀಬಾರ್ದು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇನೆ, ಸಿ ಬಿ ಐ ಕೊಡಿ ಅಂತಕ್ಕಂಥದ್ದನ್ನು. ಧನ್ಯವಾದ. ಹೇಳೋಣ. ಅನೇಕ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಾ ಇರೋದ್ರಿಂದಲೇ ನಾ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಆ ಮಹಿಳೆಯರಿಗೆ ಇವತ್ತು ತಾಯಂದ್ರಿಗೆ ಇವತ್ತು ನ್ಯಾಯ ಸಿಗಬೇಕಾಗಿದೆ. ಹಾಗಾಗಿ ಇದು ತನಿಖೆ ಸರಿಯಾಗಿ ಆಗಬೇಕು ಅಂತೇಳಿದ್ರೆ ಎಸ್ ಐ ಟಿಯಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಘಟಾನುಘಟಿಗಳ ಹೆಸರು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದನ್ನು ಸಿ ಬಿ ಐಗೆ ತನಿಖೆಗೆ ತತ್ಕ್ಷಣ ಇದನ್ನು ಕೊಡಲೇಬೇಕು, ಅದನ್ನು ಒತ್ತಾಯ ಮಾಡಿರ್ತಕ್ಕಂಥದ್ದು. ಯಾವ್ಯಾವ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗ್ತದೆ. ಯಾಕೆ ಮುಂದೆ ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂಥ ಕೆಟ್ಟ ಘಟನೆಗಳು ನಡೀಬಾರ್ದು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇನೆ, ಸಿ ಬಿ ಐ ಕೊಡಿ ಅಂತಕ್ಕಂಥದ್ದನ್ನು. ಧನ್ಯವಾದ. ಹೇಳೋಣ. ಅನೇಕ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಾ ಇರೋದ್ರಿಂದಲೇ ನಾ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಆ ಮಹಿಳೆಯರಿಗೆ ಇವತ್ತು ತಾಯಂದ್ರಿಗೆ ಇವತ್ತು ನ್ಯಾಯ ಸಿಗಬೇಕಾಗಿದೆ. ಹಾಗಾಗಿ ಇದು ತನಿಖೆ ಸರಿಯಾಗಿ ಆಗಬೇಕು ಅಂತೇಳಿದ್ರೆ ಎಸ್ ಐ ಟಿಯಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಘಟಾನುಘಟಿಗಳ ಹೆಸರು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದನ್ನು ಸಿ ಬಿ ಐಗೆ ತನಿಖೆಗೆ ತತ್ಕ್ಷಣ